Hi, good morning students. Today topic, national symbols. What is meaning of national symbols? National symbols of India. Andre, Rashtriya Chinnegalu. Rashtriya Chinnegalu yavudella ide anta ivattu naavu nortta hogona. Okay? First one is national flag of India. ನಮ್ಮ ರಾಷ್ಟ್ರೀಯ ಧ್ವಜ ಯಾವುದು ಅಂತ ನೋಡೋಣ ಈಗ. ಎಸ್, ತಿರಂಗ ಅಂದರೆ ನಮಗೆ ಗೊತ್ತಿದೆ, ಕೇಸರಿ ಬಿಳಿ ಹಸಿರು ಬಣ್ಣದ ಮೂರು ಬಣ್ಣದ ಧ್ವಜ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ? ತಿರಂಗ, ನ್ಯಾಷನಲ್ ಫ್ಲ್ಯಾಗ್ ಆಫ್ ಇಂಡಿಯಾ. ನೆಕ್ಸ್ಟ್ ಒನ್, ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ. ನ್ಯಾಷನಲ್ ಫ್ಲವರ್ ಯಾವುದು? ಓ, ಪಿಂಕ್ ಕಲರಲ್ಲಿ ಇರುತ್ತೆ. ಯಾವುದು ಅಂತ ಗೆಸ್ ಮಾಡಿ ನೋಡೋಣ. ಎಸ್, ಲೋಟಸ್. ಎಲ್ ಒ ಟಿ ಯು ಎಸ್, ಲೋಟಸ್ ಈಸ್ ಅವರ್ ನ್ಯಾಷನಲ್ ಫ್ಲವರ್. ಓಕೆ, ನೆಕ್ಸ್ಟ್, ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ. ಹಾಗಿದ್ರೆ ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು? ಮ್ಯಾಂಗೋ, ಎಂ ಎ ಎನ್ ಜಿ ಒ. ಮ್ಯಾಂಗೋ ಈಸ್ ಅವರ್ ನ್ಯಾಷನಲ್ fruit. Yes, next one. India is our country. Bharata namma desha. Next, national animal of India. Rashtriya prani yaudu? Yaudu anta nodanva? Yes, Bengal tiger. Tiger is our national animal. Yes, next, national bird of India. ರಾಷ್ಟ್ರೀಯ ಪಕ್ಷಿ ಯಾವುದು? ಆ, ಪಿಕಾಕ್. ಪಿ ಇ ಎ ಸಿ ಒ ಸಿ ಕೆ, ಪಿಕಾಕ್. ಪಿಕಾಕ್ ಈಸ್ ಅವರ್ ನ್ಯಾಷನಲ್ ಬರ್ಡ್. ನೆಕ್ಸ್ಟ್ ಒನ್, ನ್ಯಾಷನಲ್ ಕರೆನ್ಸಿ ಆಫ್ ಇಂಡಿಯಾ. ನಮ್ಮ ರಾಷ್ಟ್ರೀಯ ನಾಣ್ಯ ಅಂದರೆ ದುಡ್ಡು ಯಾವುದು? ಏನಂತ ಕರಿತೀವಿ? ಇಂಡಿಯನ್ ರುಪೀಸ್ ಅಂತ ಕರಿತೀವಿ. ನಾವೆಲ್ಲ ದುಡ್ಡು ಹೇಗೆ ಹೇಳ್ತೀವಿ? ಎಷ್ಟು ರೂಪಾಯಿ ಅಂತ ಹೇಳ್ತೀವಲ್ವಾ, ರುಪೀಸ್ ಅಂತ ಹೇಳ್ತೀವಲ್ವಾ, ಅದು ನಮ್ಮ ದೇಶದಲ್ಲಿ ನಾವೇನಂತ ಕರಿತೀವಿ ಕರೆನ್ಸಿಗೆ? ರುಪೀಸ್ ಅಂತ ಕರಿತೀವಿ. ನೆಕ್ಸ್ಟ್, ನ್ಯಾಷನಲ್ ಎಂಬ್ಲಿಮ್ ಆಫ್ ಇಂಡಿಯಾ ಯಾವುದು ಅಂತ ನೋಡೋಣವಾ. ನಮ್ಮ ಚಿಹ್ನೆ ಯಾವುದು, ರಾಷ್ಟ್ರೀಯ ಚಿಹ್ನೆ ಯಾವುದು ಅಂತ? ಲಯನ್, ಕ್ಯಾಪಿಟಲ್ ಆಫ್ ಅಶೋಕ ಫ್ರಮ್ ಸಾರನಾಥ. ಅಂದರೆ ಸಾರನಾಥದ ಒಂದು ಅಶೋಕನ ಕ್ಯಾಪಿಟಲ್ ಆಫ್ ಅಶೋಕ, ಅಶೋಕನ ರಾಜಧಾನಿಯಲ್ಲಿರುವಂತಹ ಈ ಒಂದು ನಾಲ್ಕು ಮುಖದ ಸಿಂಹ, ಲಯನ್ ಕ್ಯಾಪಿಟಲ್ ಆಫ್ ಅಶೋಕ್ ಫ್ರಮ್ ಸಾರನಾಥ. ನೋಡ್ರಿ, ಸಾರನಾಥದಲ್ಲಿರುವಂತಹ ನಮಗೆ ನಾಲ್ಕು ಮುಖದ ಸಿಂಹ ಇರುವಂತಹ ಒಂದು ಮುಖ ನಮಗಿಲ್ಲಿ ಸಿಕ್ಕುತ್ತೆ. ನೆಕ್ಸ್ಟ್, ನ್ಯಾಷನಲ್ ಕ್ಯಾಲೆಂಡರ್ ಆಫ್ ಇಂಡಿಯಾ. ನಮ್ಮ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು ಅಂತಂದರೆ ಸಾಕ ಕ್ಯಾಲೆಂಡರ್. ನೆಕ್ಸ್ಟ್, ನ್ಯಾಷನಲ್ ಆ್ಯಂಥಮ್ ಆಫ್ ಇಂಡಿಯಾ. ನಮ್ಮ ರಾಷ್ಟ್ರಗೀತೆ ಯಾವುದು? ಆ, ಜನ ಗಣ ಮನ. ನಾವೆಲ್ಲ ಹೇಳ್ತೀವಲ್ಲ ಎವ್ರಿ ಡೇ ಸ್ಕೂಲಲ್ಲಿ, ನ್ಯಾಷನಲ್ ಆ್ಯಂಥಮ್ ರಾಷ್ಟ್ರಗೀತೆ ಜನ ಗಣ ಮನ. ನೆಕ್ಸ್ಟ್, ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ. ನಮ್ಮ ರಾಷ್ಟ್ರೀಯ ಹಾಡು ಯಾವುದು ನೋಡೋಣ, ಯಾವುದು ಅಂತ? ವಂದೇ ಮಾತರಂ. ಯಾವುದು ಹಾಗಿದ್ರೆ? ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ, ವಂದೇ ಮಾತರಂ. ನೆಕ್ಸ್ಟ್, ನ್ಯಾಷನಲ್ ಸ್ವೀಟ್ ಆಫ್ ಇಂಡಿಯಾ ಯಾವುದು ಗೊತ್ತಾ ನಿಮಗೆಲ್ಲ? ಡು ಯು ಲೈಕ್ ಜಿಲೇಬಿ? ಎಸ್, ನ್ಯಾಷನಲ್ ಸ್ವೀಟ್ ಆಫ್ ಇಂಡಿಯಾ ಜಿಲೇಬಿ. ನೆಕ್ಸ್ಟ್, ನ್ಯಾಷನಲ್ ರೆಪ್ಟೈಲ್ ಆಫ್ ಇಂಡಿಯಾ ನೋಡೋಣ. ಹಾಗಿದ್ರೆ ನಮಗೆ ರಾಷ್ಟ್ರೀಯ ಮರ ಯಾವುದು ಅಂತ ಹೇಳ್ತೀವಿ? ಇಂಡಿಯನ್ ಬನಿಯನ್ ಟ್ರೀ. ಬನಿಯನ್ ಟ್ರೀ ಅಂದರೆ ಆಲದ ಮರ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ನ್ಯಾಷನಲ್ ರಿವರ್ ಆಫ್ ಇಂಡಿಯಾ ಯಾವುದು? ನಮಗೆ ರಾಷ್ಟ್ರೀಯ ನದಿ ಯಾವುದು? ಗಂಗಾ, ಜಿ ಎ ಎನ್ ಜಿ ಎ, ಗಂಗಾ. ಗಂಗಾ ರಿವರ್ ಈಸ್ ಅವರ್ ನ್ಯಾಷನಲ್ ರಿವರ್. ನೆಕ್ಸ್ಟ್, ನ್ಯಾಷನಲ್ ಇನ್ಸ್ಟ್ರೂಮೆಂಟ್ ಆಫ್ ಇಂಡಿಯಾ ನೋಡ್ರಿ, ವೀಣಾ, ವಿ ಇ ಎನ್ ಎ, ವೀಣಾ. ನೆಕ್ಸ್ಟ್, ನ್ಯಾಷನಲ್ ಸ್ಪೋರ್ಟ್ಸ್ ಆಫ್ ಇಂಡಿಯಾ ಯಾವುದು ರಾಷ್ಟ್ರೀಯ ಆಟ? ಹಾಕಿ, ಹೆಚ್ ಒ ಸಿ ಕೆ ಇ ವೈ, ಹಾಕಿ ಈಸ್ ಅವರ್
ನ್ಯಾಷನಲ್ ಗೇಮ್. ನೆಕ್ಸ್ಟ್ ನ್ಯಾಷನಲ್ ವೆಜಿಟೇಬಲ್ ಆಫ್ ಇಂಡಿಯಾ, ಯಾವುದು ರಾಷ್ಟ್ರೀಯ ತರಕಾರಿ ಯಾವುದು ಅಂತ ಹೇಳಿದರೆ ಪಂಪ್ಕಿನ್, PUMPKIN. ಪಂಪ್ಕಿನ್ ಈಸ್ ಅವರ್ ನ್ಯಾಷನಲ್ ವೆಜಿಟೇಬಲ್. ಓಕೆ, ನೆಕ್ಸ್ಟ್ ನ್ಯಾಷನಲ್ ಹೆರಿಟೇಜ್ ಎನಿಮಲ್ ಆಫ್ ಇಂಡಿಯಾ, ನೋಡ್ರಿ ಪಾರಂಪರಿಕವಾದಂಥ ಪ್ರಾಣಿ ಯಾವುದು ಅಂದರೆ ಆನೆ. ಯಾಕೆ ಅಂತ ಹೇಳಿದರೆ ನೋಡ್ರಿ, ನಾವು ನಮ್ಮ ಮೈಸೂರಿನ ದಸರಾಗಳಲ್ಲಿ ಜಂಬೂ ಸವಾರಿ ಅಂದರೆ ಪಾರಂಪರಿಕವಾಗಿ ಅದನ್ನು ನಾವೇನು ಮಾಡ್ತೀವಿ, ಆನೆ ಪಾರಂಪರಿಕ ಪ್ರಾಣಿ ಅಂದರೆ ನಾವು ಆನೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನ್ಯಾಷನಲ್ ಅಕ್ವೆಟಿಕ್ ಎನಿಮಲ್ ಆಫ್ ಇಂಡಿಯಾ ಅಂದರೆ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ ಹೇಳಿದರೆ ರಿವರ್ ಡಾಲ್ಫಿನ್, ರಿವರ್ ಡಾಲ್ಫಿನ್ ಅಂತ ಹೇಳ್ತೀವಿ. ಎಸ್, ನೆಕ್ಸ್ಟ್ ಥ್ಯಾಂಕ್ ಯು ಚೋಟ್ರ ಭೀಮ್, ಥ್ಯಾಂಕ್ ಯು ವಾಚಿಂಗ್ ಫಾರ್ ವಿಡಿಯೋ, ಥ್ಯಾಂಕ್ ಯು.